लंच ಸುಂದರಣ್ಣ ಹೇಳಪ್ಪ ಒಟ್ಟನಲ್ಲಿ ನನ್ನ ಗ್ರಾಚಾರನೇ ಸರಿಯಿಲ್ಲ ಯಾಕಣ್ಣ ಕೆಲಸ ಸಿಗಲಿಲ್ಲ ಅಂತಾನ ಅಲ್ಲ ಸುಂದರಣ್ಣ ನಮ್ಮ ಸರ್ಕಾರದವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ ಬೊಂಬಡಿ ಹೊಡಿತಾ ಇದ್ರು ನಮ್ಮ ಜನ ಕಿವುಡತರ ಮಕ್ಕಳ ಮೇಲೆ ಮಕ್ಕಳು ಮಕ್ಕಳ ಮೇಲೆ ಮಕ್ಕಳು ಮಾಡ್ತಾನೆ ಇದ್ರೆ ಹಾಗೆ ನೀನೇ ಸ್ವಲ್ಪ ಯೋಚನೆ ಮಾಡು ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಡಿಗ್ರಿ ಮುಗಿಸ್ಕೊಂಡು ಬರ್ತಾ ಇದ್ರೆ ಸರ್ಕಾರನೇ ಕೆಲಸ ಕೊಡಬೇಕು ಅಂದ್ರೆ ಹೆಂಗ್ ಸಾಧ್ಯ ಸುಂದರಣ್ಣ ನೀನ್ ಹೀಗೆ ಕೆಲಸ ಕೆಲಸ ಅಂತ ಅಳಿತಾ ಇದ್ರೆ ಮುದುಕನಾಗಿ ಶೆಡ್ ಸೇರ್ಬಿಡ್ತೀಯ ಅಷ್ಟೇ ಹಾಗಾದ್ರೆ ನಾನು ನಿನ್ನಂಗೆ ಒಂದು ಪೆಟ್ಟಿಗೆ ಅಂಗಡಿ ಇಡ್ತೀನಿ ಏನಂದೆ ಬೇಡ ಸುಂದರಣ್ಣ ನೀನ್ ಪೆಟ್ಟಿಗೆ ಅಂಗಡಿ ಇಡ್ತೀಯ ನೋಡೋರ ಕಣ್ಣಿಗೆ ಚೆನ್ನಾಗಿ ವ್ಯಾಪಾರ ಆಗಿರೋ ತರ ಕಾಣಿಸುತ್ತೆ ಈ ಬಾಳೆಹಣ್ಣು ನೋಡು ಕಾಯಾಗಿದ್ದ ತಂದಿದ್ದು ಹಣ್ಣಾಗಿದೆ ಇನ್ನು ಒಂದು ಸೇಲ್ ಆಗಿಲ್ಲ ಅದೇ ಬೋಣ ಅಂಗಡಿ ನೋಡು ಮೂರೇ ತಿಂಗಳಲ್ಲಿ ಚೆನ್ನಾಗಿ ಬಿಸಿನೆಸ್ ಮಾಡಿ ಕೆನಡಿ ಹೋಣ ತಗೊಂಡಿದ್ದಾನೆ ಹೌದು ಸ್ವಾಮಿ ತಗೊಂಡಿದ್ದೀನಿ ಸ್ಕೂಟರ್ ತಗೊಂಡಿದ್ದೀನಿ ಯಾರ ದುಡ್ಡಿನಲ್ಲಿ ನಮ್ಮ ಅಪ್ಪನ ದುಡ್ಡಿನಲ್ಲಿ ಬೋಂಡ್ ವ್ಯಾಪಾರದಲ್ಲಿ ತಗೊಂಡಂತ ಯಾವ ಲೋಫರ್ ನನ್ನ ಮಗ ಹೇಳಿದ್ದು ಈ ಎಣ್ಣೆ ಬೆಲೆ ಎಷ್ಟು ಗೊತ್ತಾ ಈ ಕಡಲೆ ಹಿಟ್ಟಿನ ಬೆಲೆ ಎಷ್ಟು ಗೊತ್ತಾ ಈ ಮೆಣಸಿನಕಾಯಿನ ಬೆಲೆ ಎಷ್ಟು ಗೊತ್ತಾ ದಿನ 50 60 ಬೋಂಡ್ ಮಿಕ್ಕತ್ತವೆ ಸ್ವಾಮಿ ಅದನ್ನೆಲ್ಲ ಮಕ್ಕಳು ಬಾಯಿಗೆ ಹಾಕ್ಬಿಟ್ಟು ನಾನ್ ನೀರ್ ಕುಡಿದ್ ಮಲಿಕತ್ತೀನಿ ಸ್ವಾಮಿ ನನ್ನ ಮಗ ಹೇಳಿದ್ನು ಹಾಗಾದ್ರೆ ಯಾವ ಬಿಸಿನೆಸ್ ಮಾಡಿದ್ರೆ ಬೆಟ್ರು ಅಂತೀಯ ಸ್ವಾಮಿ ತರಕಾರಿ ಅಂಗಡಿ ಇಡಿ ಈ ದೊಣ್ಣೆ ಮೆಣಸಿನಕಾಯಿ ಬೆಲೆ ಎಷ್ಟು ಗೊತ್ತಾ ಕೆಜಿಗೆ 18 ರೂಪಾಯಿ ಅದೇ ಮಾರ್ಕೆಟ್ ನಲ್ಲಿ 8 ರೂಪಾಯಿ 10 ರೂಪಾಯಿ ಲಾಭ ಸಿಗ್ತದೆ ನೋಡಿ ಹೌದು ಸ್ವಾಮಿ 8 ರೂಪಾಯಿ ಆಗುತ್ತೆ ಯಾವ ನನ್ನ ಮಗ ಇಲ್ಲ ಅಂದವನು ಒಂದು ಸಾರಿ ಮಾರ್ಕೆಟ್ ಗೆ ಹೋಗಿ ಆಟೋದಲ್ಲಿ ತರಕಾರಿ ತರಬೇಕು ಅಂದ್ರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿದಾನಾ ನನ್ನ ಮಗ ಸ್ವಾಮಿ ಅಂಗಡಿ ಬಾಡಿಗೆ ಮಳಿಗೆ ಅಡ್ವಾನ್ಸ್ ಅದು ಇದು ಅಂತ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿದಾನಾ ಬೋಂಡಾ ನನ್ನ ಮಗ ಈಗಾಗಲೇ ನನ್ನ ತರಕಾರಿ ಅಂಗಡಿ 500 ರೂಪಾಯಿ ಲಾಸ್ ಅಲ್ಲಿ ನಡೀತಾ ಇದೆ ಸ್ವಾಮಿ ಈ ತರಕಾರಿ ಬಿಸಿನೆಸ್ ಮಾತ್ರ ಮಾಡಬೇಡಿ ಎಕ್ಕುಟ್ಟು ಹೋಗ್ಬಿಡ್ತೀರಾ ಸ್ವಾಮಿ ಒಂದು ಕೆಲಸ ಮಾಡಿ ಒಂದು ಆಟೋ ಇಟ್ಬಿಡಿ ಮಾರ್ಕೆಟ್ ಇಂದ ಅಂಗಡಿಗೆ ಒಂದು ಲೋಡ್ ಹೊರದ್ರೆ ಸಾಕು ನಿಮ್ಮದಲ್ಲ ಅಂತ 50 60 ರೂಪಾಯಿ ಜೋಬಿಗೆ ಬಂದಿದ್ದು ಹೋಗ್ಬಿಡುತ್ತೆ ನಮ್ ತಾಣಕ್ಕೆ ತಗೋತೀವಿ ಸರ್ ಪೊಲೀಸ್ ಅವ್ರ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್ ಆಟೋ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್ ಸರ್ ಈ ಗಾಡಿ ಸ್ಪೇರ್ ಪಾರ್ಟ್ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್ ಸರ್ ಒಂದಲ್ಲ ಒಂದ್ ದಿವಸ ನಿಮ್ಮ ಮನೆಗೂ ಸರ್ ಇದೇ ಗಾಡಿ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಸರ್ ಸರ್ ನೀವ್ಯಾಕೆ ಸರ್ ತಲೆ ಇಟ್ಕೊಂಡಿದ್ದೀರಾ ಬೇರೆ ಯಾರ್ಯಾರು ತಲೆ ಇಡೀರಿ ಸರ್ ಹೌದು ಸರ್ ಈ ಲೋಕದಲ್ಲಿ ಎರಡೇ ಬೆಸ್ಟ್ ಬಿಸ್ನೆಸ್ ಇರೋದು ಒಂದು ತಲೆ ಹೊಡೆಯೋದು ಇನ್ನೊಂದು ತಲೆ ಹಿಡಿಯೋದು ನಿಮ್ ಮುಖ ನೋಡ್ರೆ ತಲೆ ಹೊಡೆಯೋರ್ ತರ ಕಾಣಲ್ಲ ತಲೆ ಹಿಡೀರಿ ಅಬ್ಬಬ್ಬಾ ಈ ಬಿಸ್ನೆಸ್ ಸಾಕು ಇವ್ರ ಸಹವಾಸನ ಸಾಕು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ವೈಟ್ ಮಾಡಿ ಮಾಡಿ ಸಾಕಾಯ್ತು ಬಹಳ ಕೈ ಕೊಡ್ತಾ ಇತ್ತು ದೇವ್ರೇ ಪ್ರಪಂಚದಲ್ಲಿ ಎಷ್ಟೇ ನಿರುದ್ಯೋಗ ಇದ್ರು ಈ ಲವರ್ಸ್ ಗಳಿಗೆ ಮಾತ್ರ 24 ಗಂಟೆನ ಲವ್ ಮಾಡೋ ಉದ್ಯೋಗ ಅಂತ ಇದ್ದೇ ಇರುತ್ತೆ ಇಷ್ಟೊತ್ತು ಒಂಟಿ ಹಾಕೋದು ವರ್ಕಲ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಲ್ಲಿ
ಯಾಕೆ ನೂಕ್ ನುಗ್ಗಲು ಹೋಗ್ತೀರಾ? ನಮ್ಮಂಥವ್ರ ಗಾಡಿ ಇಟ್ಟಿರೋದೆ ನಿಮ್ಮಂಥವ್ರ ಬಾಡಿನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ. ಎಸ್ ಬನ್ನಿ ಮಿಸ್, ಪ್ಲೀಸ್ ಕಮ್. ಯಾಕಪ್ಪ ಬೇಕಿತ್ತು ಇವನಿಗೆ ಕರ್ಮ? ಅದೇ ಮದುವೆ ಬ್ರೋಕರ್ ಜೊತೆ ಇವಳ ಮನೆ ಹೋಗಿದ್ದಿದ್ರೆ ಇವಳ ಅಪ್ಪ ಇವನ್ ಕಾಲ್ ತೊಳೆದು ವರದಕ್ಷಿಣೆನೂ ಕೊಟ್ಟು ಇವಳನ್ನು ಕೊಟ್ಟು ಕಳಿಸ್ತಾ ಇದ್ದ. ಲವ್ ಮಾಡೋರೇ ಬುದ್ಧಿನೇ ಇಲ್ಲ. ಹಲೋ ಮೇಡಮ್, ಯೋರ್ ಪೆನ್ ಇದ್ ನಂದಲ್ಲ. ಇಲ್ಲ ನಿಮ್ದೇ, ತಗೊಳ್ಳಿ. ಥ್ಯಾಂಕ್ ಯು. ಓ ಇಟ್ಸ್ ಆಲ್ ರೈಟ್, ಎಕ್ಸ್ಕ್ಯೂಸ್ ಮೀ, ಮೈ ನೇಮ್ ಇಸ್ ಮೈಕಲ್ ಮಧು. ಮೈ ನೋ ಯೋರ್ ಗುಡ್ ನೇಮ್ ಪ್ಲೀಸ್? ಅನು. ಓ ವಾಟ್ ಅ ಸ್ವೀಟ್ ನೇಮ್ ಯು ಹ್ಯಾವ್. ಡು ಯು ಹ್ಯಾವ್ ಎನಿ ಡ್ಯಾನ್ಸ್ ಪ್ರಾಕ್ಟೀಸ್? ನೋ. ನೋ, ಯು ಹ್ಯಾವ್ ಎ ಸಚ್ ಬ್ಯೂಟಿಫುಲ್ ಫೇಸ್, ಯು ಹ್ಯಾವ್ ಎ ಗುಡ್ ಸ್ಟ್ರಕ್ಚರ್. ವೈ ಡೋಂಟ್ ಯು ಜಾಯಿನ್ ಮೈ ಕ್ಲಾಸ್? ಓಕೆ ಓಕೆ. ಓ ಹೌ ನೈಸ್. Thank you. Welcome. Bye-bye. Okay, bye. ಅವ ನೋಡಿದ್ರೆ ಅವಳು ಅವನ ಕೆನ್ನೆ ಹೊಡೆದ್ಲು. ಈ ನನ್ನ ಮಗ ಅವಳ ಪೊರ್ಕಿ ಇದ್ದಂಗಿದ್ದಾನೆ, ಇವನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟನಲ್ಲಪ್ಪ. ಬಾಯ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಯು ಆರ್ ರಿಯಲಿ ಜೀನಿಯಸ್ ಸರ್. ಬಾಯ್. ಈ ಒಂದ್ 5 ನಿಮಿಷ ಮುಂಚೆ ಆ ಹುಡುಗಿನ ಒಬ್ಬ ಹುಡುಗ ಮಾತಾಡಿಸ್ಬಿಟ್ಟು ಕೆನ್ನೆ ಹೊಡ್ಸ್ಕೊಂಡು ಹೋದ. ನೀವು ಅದೇ ಹುಡುಗಿ ಗುಲಾಬಿ ಹೂ ಕೊಟ್ಟು ಕಳ್ಸಿದ್ರಿ, ಮೋಡಿ ಮಾಡಿದ್ರಿ ಸರ್. ಅದು ಫಾರ್ಮುಲಾ ಸರ್, ಫಾರ್ಮುಲಾ. ಫಾರ್ಮುಲಾನ? ಎಸ್ ಸರ್. ಲುಕ್ ಹಿಯರ್, ಈ ಹುಡುಗಿರ ದೇಹ ಒಂಥರ ಜೇನ್ ಗುಡಿದ ಹಾಗೆ ಸರ್. ಸ್ವೀಟ್ ಸಿಗುತ್ತೆ ಅಂತ ನೇರವಾ ಕೈ ಹಾಕಿದ್ರೆ ಏನಾಗುತ್ತೆ ಹೇಳಿ? ಮುಖಾಮುತಿ ಎಲ್ಲ ಕಚ್ಬಿಡುತ್ತೆ. ಅದೇ ತಳಕ್ ಹೋಗಿ ಹಾಕಿದ್ರೆ ಏನಾಗುತ್ತೆ ಹೇಳಿ? ಅಂದ್ರೆ ಈ ಹುಡುಗಿರ ದೇಹ ಅನ್ನೋ ಜೇನುಗೂಡಿನಲ್ಲಿ ಕೋಪ, ತಾಪ, ನಾಚಿಕೆ, ಅಹಂಕಾರ ಎಕ್ಸೆಟ್ರಾ ಎಕ್ಸೆಟ್ರಾ ಅನ್ನೋ ಜೇನುಗಳಿರುತ್ತೆ. ಅದನ್ನ ಸ್ಟಡಿ ಮಾಡಿ ಈ ಹೊಗೆ ಅನ್ನೋ ಫಾರ್ಮುಲಾ ಹಾಕ್ಬಿಟ್ರೆ ಜೇನುಗೂಡು ಆರಾಮಾಗಿ ಕೈಗೆ ಸಿಕ್ಬಿಡುತ್ತೆ. ಅದೇನದು ಫಾರ್ಮುಲಾ? ಅದು ಹುಡುಗಿರ್ ವಯಸ್ಸು ನೋಡಿ ಡೌ ಹೊಡಿಬೇಕು ಸರ್. 16-19 ವರ್ಷದ ಹುಡುಗಿರು ಬರೀ ಒಳ್ಳೊಳ್ಳೆ ಡೈಲಾಗ್ ಬಿದ್ದೋಗ್ಬಿಡ್ತಾರೆ ಸರ್. ಸರ್ 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 ಸರ್, ಒಂದ್ ನಿಮಿಷ. 16-19 ವರ್ಷದ ಹುಡುಗಿಯರು ಒಳ್ಳೊಳ್ಳೆ ಡೈಲಾಗಿ ಬಿದ್ದೋಗ್ತಾರೆ, ಆಮೇಲೆ ಹಿಂದೆ ಸರ್? 19-22 ವರ್ಷದ ಹುಡುಗಿಯರ ತಲೆ ಸ್ವಲ್ಪ ಬೆಳೆದಿರುತ್ತೆ ಸರ್. ಅವರು ನಮ್ಮ ಬಟ್ಟೆ, ಪೊಸಿಷನ್, ವೆಹಿಕಲ್, ಸ್ಟೇಟಸ್ ಬಿದ್ದೋಗ್ತಾರೆ. ಅಂದ್ರೆ ಅವರು ದುಡ್ಡು ಬಿದ್ದೋಗ್ಬಿಡ್ತಾರೆ ಸರ್. 22-25 ವರ್ಷದ ಹುಡುಗಿರು ನಮ್ಮ ಕೆಪಾಸಿಟಿಗ್ ಬೀಳ್ತಾರೆ ಸರ್. ಅಂದ್ರೆ ನಾವು ಮಾಡೋ ಸಾಹಸ ಹೀರೋಯಿಸಮ್ಗೆ ಬೀಳ್ತಾರೆ. ಅದೇ 25 ವರ್ಷಕ್ ಮೇಲ್ಪಟ್ಟಿರೋರು ಯಾರಿಗ್ ಬೇಕಾದ್ರೂ ಬಿದ್ದೋಗ್ಬಿಡ್ತಾರೆ ಸರ್. ಇದೇ ಸರ್ ನಮ್ ಫಾರ್ಮುಲಾ. ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್? ನನಗೀಗ ವಯಸ್ಸು ಎಷ್ಟಿರ್ಬೋದು ಹೇಳಿ? ಏನೊಂದು 24-25. ಯು ಆರ್ ಕರೆಕ್ಟ್. ನಾನು ಹುಡುಗಿಯನ್ನ ಹಿಡಿಯಕ್ಕೆ ಶುರು ಮಾಡಿದ್ ಯಾವಾಗ ಹೇಳಿ? ಏನೊಂದು 18-19. ಯು ಆರ್ ರಾಂಗ್. 12ನೇ ವರ್ಷಕ್ಕೆ ನಾನು ಈ ಕಸ್ಬು ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್. ಏ ಮಿಸ್ಟರ್, ನಿಮ್ಗೆ ಯಾಕೆ ಹುಡುಗಿಯರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್? ಏನಾದ್ರೂ ಲವ್ ಗಿವ್ ಮಾಡ್ತಾ ಇದ್ದೀರಾ? ಇಲ್ಲ, ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್? ಬಿಸ್ನೆಸ್. ನಿಮ್ಗೆ 100 ಥ್ಯಾಂಕ್ಸ್, ಬರ್ತೀನಿ. ಅಲ್ಲ, ನಾನು ಇದನ್ನ ಹಾಬಿ ಅಂತ ತಗೊಂಡಿದ್ದೆ. ಇವ್ನ್ ನೋಡಿದ್ರೆ ಬಿಸ್ನೆಸ್ ಅಂತ ತಗೋತಾ ಇದ್ದಾನಲ್ಲಪ್ಪ, ಅದೇನ್ ಮಾಡ್ತಾನೋ ಏನೋ. ಓ ದೇವ್ರೆ, ಈ ಹುಡುಗಿನೆಲ್ಲ ನೀನೇ ಕಾಪಾಡ್ಬೇಕಪ್ಪ. ಈ ವಯಸ್ಸು 18-19 ಇರಬೇಕು. ಆ ಪರ್ಕಿ ಹೇಳ್ದಂಗೆ ಇವಳೊಂದು ಮಾತಲ್ಲೇ ಮರಳು ಮಾಡಬೇಕು. ಫಾರ್ಮುಲಾ ಟ್ರೈ ಮಾಡಿ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಓ ಮಿಸ್, ನೀವು ರಂಜಿನಿ? ರಂಜಿನಿ ಕರೆಕ್ಟ್. ಮೊನ್ನೆ ನೀವು ಧರ್ಮಸ್ಥಳದಲ್ಲಿ? ಧರ್ಮಸ್ಥಳದಲ್ಲ, ಇಲ್ವಲ್ಲ. ಧರ್ಮಸ್ಥಳದ ಮಂಜುನಾಥ್ ಚೌಟ್ರಿಲಿ ನನ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ದೆ. ಅದೇ ನನ್ ಕಣ್ಣು ಸುಳ್ಳು ಹೇಳತ್ತಾ? ಧರ್ಮಸ್ಥಳ ಮಂಜುನಾಥ ಚೌಟ್ರಿನ ಧರ್ಮಸ್ಥಳ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಿದೆ. ಈಗ ನೀವು ಹೊರಟಿರೋದು ಮಹಾರಾಣಿಸು? ಅಯ್ಯೋ, ನಾನು ಓದ್ತಾ ಇಲ್ಲ, ಮಹಾರಾಣಿ ಕಾಸ್ಮೆಟಿಕ್ಸ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದನ್ನೇ ನಾನು ಹೇಳಕ್ ಹೋಗಿದ್ದು, ಮಹಾರಾಣಿ ಕಾಸ್ಮೆಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಅಂತ. ನಿಮ್ಗೆ ಹೇಗ್ ಗೊತ್ತು? ಅದ್ ನನ್ ಫ್ರೆಂಡ್ ಕನ್ಸರ್ನ್. ನಾನು ನೋಡಕ್ ಬಂದಾಗ ನಿಮ್ಮನ್ನಲ್ಲಿ ನೋಡಿದ್ದೆ. ಅವ್ ನೋಡಿ ಬಹಳ ದಿವಸ ಆಯ್ತು, ಅವ್ ನೋಡ್ಲಿಕ್ ಬರ್ಬೇಕು. ಹಾಗಾದ್ರೆ ಬನ್ನಿ, ಇಬ್ರು ಆಟೋಲ್ ಒಟ್ಟಿಗೆ ಹೋಗೋಣ. ಆಟೋದಲ್ಲಿ ಹೋಗೋಣ ಅಂತಿದ್ದಾಳಲ್ಲ ಇವಳು.
ಇಲ್ಲ ನಮ್ಮ ಇನ್ನೊಂದು ಫ್ರೆಂಡಿಗೆ ಪಿಕ್ಚರ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಪಿಕ್ಚರ್ ಪಿಕ್ಚರ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಆದ್ರೆ ಏನ್ ಮಾಡ್ಲಿ, ರಜಾ ಇಲ್ಲ. ಇಲ್ಲ ಅಂದಿದ್ರೆ ನಾನು ನಿಮ್ ಜೊತೆ ಕಂಪನಿ ಕೊಡ್ತಾ ಇದ್ದೆ. ಏನ್ ಇಷ್ಟಕ್ಕೆ ಮುಗಿದೋಯ್ತಾ? ಇನ್ನೊಂದ್ ದಿವಸ ಹೋದ್ರಾಯ್ತು. ಓಕೆ ಬಸ್ ಬಂತು. ಅಲ್ಲ ಆ ಪೊರ್ಕಿ ಫಾರ್ಮುಲಾ ಎಷ್ಟ್ ಚೆನ್ನಾಗ್ ವರ್ಕ್ಔಟ್ ಆಗೋಯ್ತು. ಈ ಫಾರ್ಮುಲಾ ಗೊತ್ತಿಲ್ಲದೆ ಎಷ್ಟೋ ಜನ ಹುಡುಗರು ಹುಡುಗಿಯರ ಹತ್ರ ಕೆನ್ನೆ ಹೊಡ್ಸ್ಕೋತಾರೆ, ಉಗಿಸ್ಕೋತಾರೆ, ಚಪ್ಪಲೆಲ್ಲ ಹೊಡ್ಸ್ಕೋತಾರೆ. ಇದನ್ನೆಲ್ಲ ತಪ್ಸೋಕೆ ನಾನು ಕೆಲಸ ಇಲ್ಲದೆ ಅಲ್ಲಿ ಹೋಗಿಂತ ಈ ಫಾರ್ಮುಲಾನೇ ಬಂಡವಾಳವಾಗಿ ಇಟ್ಕೊಂಡು ಒಂದು ಸ್ಕೂಲ್ ಯಾಕೆ ಓಪನ್ ಮಾಡಬಾರ್ದು? ಕರೆಕ್ಟ್, ಸ್ಕೂಲ್ ಹೆಸರೇ ಲವ್ ಟ್ರೈನಿಂಗ್ ಸ್ಕೂಲ್. ಓಹೋ, ಏನಪ್ಪ ಸುಂದ್ರು, ಬಹಳ ದಿವಸದಿಂದ ಪತ್ತೇನೆ ಇಲ್ಲ. ಅದು ನಾನು ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೆ ಮಾವ. ಬಿಸಿನಾ? ಏನಪ್ಪ, ಏನ ಕೆಲ್ಸ ಕೆಲ್ಸ ಸಿಕ್ತಾ? ಕೆಲ್ಸ ಸಿಗದ, ಅದನ್ನ ಹುಡುಕೋದ್ರಲ್ಲೇ ಬಿಸಿ ಆಗಿರೋದು. ಅಂದ್ರೆ? ಅಂದ್ರೆ ಅಪ್ಲೈ ನಪ್ಲೈ ನೋ ರಿಪ್ಲೈ. ಅಲ್ಲಯ್ಯ, ನಿನ್ಗೆ ಯಾವಾಗ ಕೆಲ್ಸ ಸಿಕ್ಕೋದು? ನೀನ್ ಯಾವಾಗ ನನ್ನ ಮಗಳನ್ ಮದುವೆ ಆಗೋದು? ನಾನ್ ಯಾವಾಗ ಮೊಮ್ಮಗನ್ ಎತ್ತ ಆಟ ಆಡ್ಸೋದು? ಅದೆಲ್ಲ ಆಗುತ್ತೆ ಇವಾಗ. ಗಾಯತ್ರಿಯಲ್ಲಿ ಅವಳು ಗಾಯತ್ರಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬರ್ತಾಳೆ ಇರು. ಇರೋದ? ಅಲ್ಲಿವರೆ ಕಾಯಕಲ್ಲ, ಬರ್ತೀನಿ. ಲೇ 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 ಸುಂದ್ರು ಸುಂದ್ರು, ಅಲ್ಲ ಇವನ್ ಕಥೆನೆ ಅರ್ಥ ಆಗ್ತಾ ಇಲ್ವಲ್ಲ. ಕೈಯಲ್ಲಿ ಕಾಸಿಲ್ಲ, ಮೈಯಲ್ಲಿ ಮಾಂಸ ಇಲ್ಲ, ಇಂಥವನ್ನ ನನ್ನ ಮಗಳದ್ ಹೇಗಾದ್ರೂ ಲವ್ ಮಾಡಿದ್ಲೋ? ಏ ಗಾಯತ್ರಿ, ಅರೆ ಇದೇನ್ ಇಲ್ಲಿವರೆಗೂ ಬಂದ್ಬಿಟ್ರಿ? ಯಾವಾಗಿಂದ ದೇವರ ಮೇಲೆ ಭಕ್ತಿ ಶುರು ಆಗಿದೆ? ಭಕ್ತಿನೇ ಇಲ್ಲ ನಡಿ, ದೇವರ ಹತ್ರ ಇವಾಗ ಭಕ್ತಿ ತೋರ್ಸಕ್ ಸಮಯ ಇಲ್ಲ. ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನು ಕೆಲ್ಸ? ಕೆಲ್ಸ ಸಿಕ್ತಾ? ಕೆಲ್ಸಕ್ಕೊಂದ್ ಗೋಲಿ ಹೊಡಿ. ನಾನೇ ಸ್ವಂತ ಒಂದ್ ಬಿಸ್ನೆಸ್ ಶುರು ಮಾಡ್ತಿದ್ದೀನಿ ಗೊತ್ತಾ? ಬಿಸ್ನೆಸ್? ಏನದು? ಇಲ್ಲ ದಯವಿಟ್ಟು, ದೇವ್ರಿಗೆ ಕೋಪ ಬಂದ್ಬಿಡುತ್ತೆ, ಹೊರ ನಡಿ. ಅಯ್ಯಯ್ಯೋ, ಆ ಪೊರ್ಕಿ ಫಾರ್ಮುಲಾ ಕಟ್ಕೊಂಡು ನೀವು ಬಿಸ್ನೆಸ್ ಶುರು ಮಾಡ್ತೀರಾ? ಹೌದು ಕಣೆ, ಈ ಜಗತ್ನಲ್ಲಿ ಎಷ್ಟೋ ಜನ ಹುಡುಗರು ಎಷ್ಟೋ ಜನ ಹುಡುಗಿಯರನ್ನ ತಮ್ಮ ಪ್ರಾಣಕ್ಕಿಂತ ಜಾಸ್ತಿ ಲವ್ ಮಾಡ್ತಾರೆ. ಆದ್ರೆ ಎಲ್ಲೋ ಕೆಲವ್ ಲವ್ ಮಾತ್ರ ಸಕ್ಸಸ್ ಆಗುತ್ತೆ. ಯಾಕಂದ್ರೆ 100ಕ್ಕೆ 80 ಜನ ತಮ್ಮ ಲವ್ ಅನ್ನ ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಫ್ಲಾಪ್ ಆಗ್ತಾರೆ. ಬಾಯಲ್ಲಿ ಲವ್ ಮಾಡೋರಿಗೆ ಹೃದಯ ಇರಲ್ಲ, ಹೃದಯದಲ್ಲಿ ಲವ್ ಮಾಡೋರಿಗೆ ಬಾಯಿ ಇರಲ್ಲ. ಈ ಬಾಯಲ್ಲಿರೋ ಒಳ್ಳೆ ಲವರ್ ಗಳನ್ನ ನನ್ನ ಲವ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರ ಲವ್ ಅನ್ನ ಸಕ್ಸಸ್ ಆಗೋಗ ಮಾಡ್ತೀವಿ. ಲವ್ ಟ್ರೈನಿಂಗ್ ಸ್ಕೂಲ್ ಅಂದ್ಕೂಡ್ಲೆ ಹುಡುಗಿ ಸಿಗ್ತಾರೆ ಅಂತ ಹುಡುಗರು ಜಲ್ ಸುರಿಸ್ಕೊಂಡು ಬಂದ್ಬಿಡ್ತಾರಾ? ಲೇ ಹುಡುಗ್ ನಷ್ಟೊಂದು ಚೀಪ ತಿಳ್ಕೊಬೇಡ್ವೆ. ನಾನ್ ಯಾವತ್ತು ತಾಯಿ ಮೇಲೆ ಆಣೆ ಮಾಡ್ದವನಲ್ಲ, ಇವತ್ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಕೇಳು. ಒಂದ್ ಹುಡುಗಿ ಒಂದ್ ಹುಡುಗನ ಪ್ರೀತಿ ಮಾಡ್ಬೇಕಾದ್ರೆ ಆ ಹುಡುಗ ತನ್ನ ಚೆನ್ನಾಗ್ ನೋಡ್ಕೋತಾನ ಸ್ವಾರ್ಥನಾದ್ರೂ ಬಯಸ್ತಾಳೆ. ಆದ್ರೆ ಹುಡುಗ ಹುಡುಗಿನ ಏನು ಬಯಸಲ್ಲ ಕಣೆ, ನಿಸ್ವಾರ್ಥದ ಪ್ರೀತಿ ಬಯಸ್ತಾನೆ. ನಿಸ್ವಾರ್ಥದ ಪ್ರೀತಿ? ಕೂಲ್ ಡೌನ್, ಇದಕ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀರಾ? ನೋಡ್ರಿ, ಲವ್ ಮಾಡೋನು ತನ್ನ ಲವ್ವರ್ ಹತ್ರ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಷ್ಟು ಧೈರ್ಯ ಇಲ್ದಿದ್ಮೇಲೆ ನಾಳೆ ತಂದೆ ತಾಯಿನ ಹೇಗ್ರಿ ಎದುರಿಸ್ತಾನೆ? ಈ ಸಮಾಜನ ಹೇಗ್ರಿ ಎದುರಿಸ್ತಾನೆ? ಲವ್ ಏನಿದ್ರು ಧೈರ್ಯವಂತರಿಗೆ ಹೊರತು ಹೇಳಿಗಳಿಗಲ್ಲ. ಅಂತ ಹೇಳಿಗಳಿಗೆ ಹೋಗಿ ಲವ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೊರಟಿದಿರಲ್ಲ, ಇದು ಮಾತ್ರ ಖಂಡಿತ ಸಾಧ್ಯ ಇಲ್ಲ. ನಾ ಚಾಲೆಂಜ್ ಮಾಡ್ತೀನಿ, ನಾನು ಇದ್ರಲ್ಲಿ ಸಕ್ಸೀಡ್ ಆಗಿ ಆಗ್ತೀನಿ. ಲವ್ ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡೇ ಮಾಡ್ತೀನಿ, ಬರ್ತೀನಿ.